ಕೊಪ್ಪಳದ ಕನಕಗಿರಿ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಬಸವರಾಜ ದಢೇಸೂಗೂರ ನಾಮಪತ್ರ ಸಲ್ಲಿಸಿದರು. ಗಂಗಾವತಿಯ ಎಪಿಎಂಸಿ ಕಚೇರಿಯಲ್ಲಿರುವಂತಹ ಚುನಾವಣೆ ಕಚೇರಿಯಲ್ಲಿ ನಾಮಪತ್ರ ಸಲ್ಲಿಸಿದರು. ಇದಕ್ಕೂ ಮುನ್ನ ಆರಾಧ್ಯ ದೈವ ಚನ್ನಬಸವ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು. ಬಳಿಕ ಸಾವಿರಾರು ಕಾರ್ಯಕರ್ತರ ಜೊತೆ ಚುನಾವಣಾ ಕಚೇರಿಗೆ ತೆರಳಿ ಉಮೇದುವಾರಿಕೆ ಸಲ್ಲಿಸಿದರು. ಎಸ್ ವೀಕ್ಷಕರು, ಇವತ್ತು ಘಟಾನುಘಟಿ ನಾಯಕರು ತಮ್ಮ ಉಮೇದುವಾರಿಕೆಯನ್ನ ಸಲ್ಲಿಸ್ತಾ ಇದ್ದಾರೆ. ಈಗಾಗಲೇ ಸಲ್ಲಿಕೆಯನ್ನು ಸಹ ಮಾಡಿರ್ತಕ್ಕಂಥದ್ದು ಇವತ್ತು ಶುಭ ಶುಕ್ರವಾರ. ಹಾಗಾಗಿ ಇವತ್ತು ನಾವು ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ರೆ ನಮಗೆ ಗೆಲುವು ನಿಶ್ಚಿತ ಅನ್ನುವಂಥದ್ದು ನಂಬಿಕೆ ಇದೆ. ಹೀಗಾಗಿ ಒಂದು ನಂಬಿಕೆ ಹಿನ್ನೆಲೆಯಲ್ಲಿ ಇವತ್ತು ಏನು ಅಭ್ಯರ್ಥಿಗಳೇನಿದ್ದಾರೆ, ಅಭ್ಯರ್ಥಿಗಳು ಈಗಾಗಲೇ ಟಿಕೆಟ್ ಅನ್ನು ಉಮೇದುವಾರಿಕೆಯನ್ನು ಸಲ್ಲಿಸಿರ್ತಕ್ಕಂಥದ್ದು ಆಯಾ ಕ್ಷೇತ್ರಗಳ ಅಭ್ಯರ್ಥಿಗಳು ಹೋಗಿ ಸಂಬಂಧಪಟ್ಟಂಥ ಕಚೇರಿಗಳಲ್ಲಿ ಈಗಾಗಲೇ ಅವರು ಉಮೇದುವಾರಿಕೆಯನ್ನು ನಾಮಿನೇಷನ್ಸನ್ನು ಫೈಲ್ ಮಾಡಿದ್ದಾರೆ. ತಾವೀಗ ದೃಶ್ಯದಲ್ಲಿ ಏನು ಗಮನಿಸ್ತಾ ಇದ್ದರೆ, ಇವರು ಬಸವರಾಜ ದಡೇಸೂಗೂರು, ಇವರು ಈಗಾಗಲೇ ಉಮೇದುವಾರಿಕೆಯನ್ನು ಸಲ್ಲಿಸಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇವತ್ತು ಉಮೇದುವಾರಿಕೆಯನ್ನು ಸಲ್ಲಿಸಲಿದ್ದಾರೆ. ಜೊತೆಗೆ ವರುಣಾ ಕ್ಷೇತ್ರದ ಅಭ್ಯರ್ಥಿಯಾಗಿರ್ತಕ್ಕಂಥ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂಥ ಯತೀಂದ್ರ ಅವರು ಸಹ ಇವತ್ತೇ ಉಮೇದುವಾರಿಕೆಯನ್ನು ಸಲ್ಲಿಸಲಿದ್ದಾರೆ.